आप देख रहे हैं बीजापुर समय, मैं आपके साथ खलील कलादगी। बीजापुर में दशहरा उत्सव की हुई शुरुआत। त्योहारों के मुल्क भारत में दशहरे की शुरुआत हो चुकी है। कोरोना महामारी के चलते इस साल दशहरा उत्सव बड़े ही सादगी से मनाया जा रहा है, जिसके चलते आज शहर बीजापुर के राम मंदिर के करीब श्री सिद्धेश्वर आदिशक्ति तरुण मंडली की ओर से बड़े ही भक्ति भाव और पूजा अर्चना करके 101 किलो चांदी की नार देवी मूर्ति की प्रतिष्ठापना की गई। इस मौके पर बात करते हुए मंडली के पदाधिकारियों ने कहा कि हर साल दशहरे के मौके पर बड़े ही धूमधाम से मनाया जाने वाला नार देवी उत्सव इस साल कोरोना महामारी के चलते बड़े ही सादगी से मनाया जा रहा है। इस अवसर पर गुरु गच्छिन मठ, राजशेखर मागी मठ, मंडली के पदाधिकारी और सदस्यों के अलावा श्रद्धालु थे मौजूद। ओम श्री सिद्धेश्वर आदिशक्ति तरुण मंडळी इवत्तिन दिवस देवी वंदु प्रतिष्ठापने माडिदेवे। ई सरी नावु याकप्प अंद्र ओंदु हेम्मारी करोना, आ करोनादिंद इवत्तु जगत्ते ओंदु कत्तरिसि होगिदे। याकप्प अंद्र आ करोना इवत्तु ನಮ್ಮ ಯುವಕರು ಭಾಳ ಅದು ಎಚ್ಚರಿತ ಹೋಗ್ಬೇಕು, ಯಾಕಂದ್ರೆ ನಾವು ಯಾರೂ ಅದಕ್ಕೆ ಒಂದು ಗಮನ ಕೊಡಲಾಗ್ಯವ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಯಸ್ಸಾದಂಥ ನಮ್ಮ ಮನೆಯಲ್ಲಿ ಆ ಇರಲಿ ಅದ್ದ ಇರಲಿ ನಮಗೇನೂ ಆಗಲ್ಲ ಅಂದ್ರೂ ಅವ್ರಿಗೆ ತೊಂದರೆ ಆಗುತ್ತದೆ ಇವತ್ತು. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ಕರೋನಾ ಬಂದಿದ್ದರಿಂದ ನಾವು ಈ ಒಂದು ಮಂಡಳಿಯ ಎಲ್ಲ ಕಾರ್ಯಕರ್ತರು ಈ ಸರಿ ನಾವು ಅನ್ನಪ್ರಸಾದ ಆಮೇಲೆ ಒಂದು ದೊಡ್ಡವಾಗಿ ಮೆರವಣಿಗೆ ಮಾಡ್ತಿದ್ದೆವು, ಆಮೇಲೆ ಡೆಕೋರೇಷನ್ ಇವೆಲ್ಲ ನಾವು ಇವತ್ತಿನ ದಿವಸ ನಾವು ಯಾವ ಮಾಡಕತ್ತಿಲ್ಲ. ಯಾಕಪ್ಪ ಅಂದ್ರೆ ಇದು ಒಂದು ಕೊರೋನಾ ಬಂದು ಎಲ್ಲ ಜನರಿಗೆ ಭಾಳ ತೊಂದರೆ ಮಾಡ್ಯದ, ಒಂದು ಆರ್ಥಿಕದ ವಿಚಾರದಲ್ಲಿನೂ ಭಾಳ ತೊಂದರೆ ಆಗ್ಯದ. ಅದಕ್ಕೆ ನಾವು ಎಲ್ಲರೂ ನಮಗೆ ಈ ದೇವಿಗೆ ಒಂದು ಚಂದ ತಂದು ಕೊಡ್ತಿದ್ರು. ಈ ಸರಿ ನಾವು ಯಾರೂ ಮಂಡಳಿಯವರು ಅದು ಚಂದ ಇದರಲಾರೆ ನಾವೇ ಎಲ್ಲರೂ ಕೂಡಿ ಈ ಒಂದು ದೇವಿ ಇದು ಮಾಡ್ಕೊತ ಪ್ರತಿಷ್ಠಾಪನೆ ಮಾಡ್ಕೊತ ಹೊಂಟಿದ್ದೇವೆ. ಅದಕ್ಕೆ ಜನತೆಗೆ ಕೋರಿಕೆ, ಜನರು ಕರೋನಾದಿಂದ ಜರ ಎಚ್ಚರಾಗಿರ್ರಿ, ದಯವಿಟ್ಟು ಯಾರು ತಮ್ಮ ಮನಸ್ಸನ್ನು ಜಲ್ಲ ಬಿಟ್ಟು ಅಡ್ಡಾಡಬೇಡ್ರಿ, ಯಾಕಂದ್ರೆ ಮುಂದಿನ ದಿನದಾಗ ಭಾಳ ಒಂದು ತೊಂದರೆ ಅದ ಅಂತೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ. ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ಜನತೆಗೆ, ಕರ್ನಾಟಕ ಜನತೆಗೆ. ಗುರು ಗಚ್ಚಿನಮಠ. ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ, ರಾಮ ಮಂದಿರ ರಸ್ತೆ, ವಿಜಯಪುರ. 1979 ದಿವಂಗತ ಶ್ರೀಶೈಲ್ ಗಚ್ಚಿನಮಠ ಅವರ ನೇತೃತ್ವದಲ್ಲಿ ಪ್ರಾರಂಭವಾದ ಈ ನಾಡದೇವಿ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ಸಂಸ್ಥೆಯಾಗಿದೆ. ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸಂಚಾಲಕರು ಶ್ರೀಶೈಲ್ ಗಚ್ಚಿನಮಠ ಅವರ ಕನಸು. ಈ ಒಂದು ಸಂಘಟನೆಯಿಂದ ಯುವಕರು ಸಂಘಟನೆಯಾಗಿ ಧಾರ್ಮಿಕ ಮನೋಭಾವನೆ ಬೆಳೆಯಲಿ ಅಂತ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಕಳೆದ 35 ಈ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಅನೇಕ ವಿವಿಧ ಕ್ರೀಡೆಯಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾದಂಥ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಇವತ್ತು ಶ್ರೀಶೈಲ್ ಗಚ್ಚಿನಮಠ ಅವರಿಲ್ಲ, ಆದರೂ ಅವ್ರನ್ನ ನಾವು ಈ ಒಂದು ಸಂಸ್ಥೆ ಹೆಸರಿನಲ್ಲಿ ಅವರು ಅಜರಾಮರ ಉಳಿದಿದ್ದರು ಅಂತ ಹೇಳ್ತೇವೆ. ಆದರೆ ಈ ವರ್ಷ ಕೊರೋನಾ ಇರೋದರಿಂದ ಈ ಒಂದು ನಾಡದೇವಿ ಸರಳವಾಗಿ ಆಚರಿಸಬೇಕಂತ ಎಲ್ಲ ನಮ್ಮ ಯುವಕ ಮಿತ್ರರು ನಿರ್ಣಯಿಸಿ ಈ ಬಾರಿ ಜಗನ್ಮಾತೆ ನಾಡದೇವಿ 101 ಬೆಳ್ಳಿಯ ಮೂರ್ತಿ ಮೆರವಣಿಗೆ ಇಡೀ ಉತ್ತರ ಕರ್ನಾಟಕಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ಮೆರವಣಿಗೆ ಆಗ್ತಿತ್ತು. ಆದರೆ ಈ ಬಾರಿ ಕೊರೋನಾ ರೋಗದಿಂದ ಸರಳವಾಗಿ ಆಚರಿಸಬೇಕು ಮತ್ತು ಜನರಿಗೆ ಒಂದು ಸಂದೇಶ ಹೋಗಬೇಕು, ಈ ಒಂದು ಪಾಲಿಸಬೇಕನ್ನುವ ದೃಷ್ಟಿಯಿಂದ ಈ ಸರಿ ನಾಡದೇವಿ ಹಬ್ಬವನ್ನು ಸರಳ ಹಾಗೂ ಧಾರ್ಮಿಕ ಮತ್ತು ಮನೋಭಾವನೆಯಿಂದ ಆಚರಿಸುತ್ತಿದ್ದೇವೆ.
राजशेखर मगीमठ विजयपुर। जुड़े रहिएगा आपके अपने चैनल बीजापुर समय के साथ।